ಅಮಾನತಾದಂತಹ ಬೆನ್ನಲ್ಲೇ ಸಿದ್ದರಾಮಯ್ಯ ವಿರುದ್ಧ ರೋಷನ್ ಬೇಗ್ ಕಿಡಿ ಕಿಡಿಯಾಗಿದ್ದಾರೆ. ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ರೋಷನ್ ಬೇಗ್ ಸಿದ್ದರಾಮಯ್ಯ ವಿರುದ್ಧ ಕಿಡಿ ಕಿಡಿಯಾಗಿದ್ದಾರೆ, ಟಾಂಗ್ ಕೊಟ್ಟಿದ್ದಾರೆ. ಅಮಾನತ್ತಾದ ಬೆನ್ನಲ್ಲೇ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಿಡಿಯಾದಂತಹ ರೋಷನ್ ಬೇಗ್, ನಾನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಕಾರ್ಯಕರ್ತ, ನಾನು ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಕಾರ್ಯಕರ್ತ ನಾನು, ಸಿದ್ದರಾಮಯ್ಯ ಕಾಂಗ್ರೆಸ್ನ ಕಾರ್ಯಕರ್ತನಲ್ಲ. ಮುನಿಯಪ್ಪರನ್ನ ಸೋಲಿಸ್ತೇನೆ ಎಂದವರ ವಿರುದ್ಧ ಯಾಕೆ ಏನ್ ಕ್ರಮವನ್ನ ತಾವು ಕೈಗೊಂಡ್ರಿ ಅಂತ ಪ್ರಶ್ನಿಸಿದ್ದಾರೆ. ತುಮಕೂರಿನಲ್ಲಿ ಮುದ್ದ ಹನುಮೇಗೌಡರನ್ನ ಬಲಿಪಶು ಮಾಡಲಾಯಿತು, ಸತ್ಯ ಹೇಳಿದ್ದು ಅಪರಾಧನ ಅಂತ ಪ್ರಶ್ನಿಸಿದ್ದಾರೆ ರೋಷನ್ ಬೇಗ್. ಸಿದ್ದರಾಮಯ್ಯ ವಿರುದ್ಧ ಟಾಂಗ್ ಕೊಟ್ಟಂತಹ ರೋಷನ್ ಬೇಗ್, ರಮೇಶ್ ಜಾರಕಿಹೊಳಿ, ರಾಜಣ್ಣ ಏನ್ ಮಾತನಾಡಿದ್ರು, ಯಾಕೆ ಸುಮ್ಮನಿದ್ದಾರೆ, ನನ್ನ ವಿರುದ್ಧ ಮಾತ್ರ ಯಾಕೆ ಕ್ರಮ ಅಂತ ಪ್ರಶ್ನಿಸಿದ್ದ. ಈಗಲೂ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ಕಾಂಗ್ರೆಸ್ನ ರಾಜ್ಯ ನಾಯಕರ ವಿರುದ್ಧ ಮಾತ್ರ ರೋಷನ್ ಬೇಗ್ ವಾಗ್ದಾಳಿಯನ್ನ ನಡೆಸಿದ್ರು, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಸತ್ಯ ಹೇಳಿದ್ದು ಅಪರಾಧನ, ತುಮಕೂರಿನಲ್ಲಿ ಮುದ್ದ ಹನುಮೇಗೌಡರನ್ನ ಬಲಿಪಶು ಮಾಡಲಾಯಿತು, ಪಕ್ಷದ ವಿರುದ್ಧ ನಡೆದುಕೊಂಡವರ ವಿರುದ್ಧ ಕ್ರಮ ಯಾಕೆ ಇಲ್ಲ, ನನ್ನ ವಿರುದ್ಧ ಯಾಕೆ ಕ್ರಮ ಅಂತ ಪ್ರಶ್ನಿಸಿದ್ದಾರೆ ರಮೇಶ್ ಜಾರಕಿಹೊಳಿ. ರಾಜಣ್ಣ ಏನ್ ಮಾತನಾಡಿದ್ರು, ಯಾಕೆ ಸುಮ್ಮನಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ ರೋಷನ್ ಬೇಗ್. ರಾಹುಲ್ ಗಾಂಧಿಗೆ ರಾಜ್ಯ ನಾಯಕರು ಸುಳ್ಳು ಹೇಳಿ ದಾರಿ ತಪ್ಪಿಸಿದ್ದಾರೆ, ನಾನು ಹೇಳಿದ್ದು ನಿಜಾಂಶ, ನಾನು ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂದಿದ್ದಾರೆ ರೋಷನ್ ಬೇಗ್. ರೋಷಾವೇಶವಾಗಿ ಮಾತನಾಡಿದ್ರು ರೋಷನ್ ಬೇಗ್, ಸತ್ಯ ಹೇಳಿದ್ದು ಅಪರಾಧನ ಅಂತ ಪ್ರಶ್ನಿಸಿದ್ದಾರೆ, ಕಾಂಗ್ರೆಸ್ನ ರಾಜ್ಯ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ, ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ನಾನು ವ್ಯಕ್ತಪಡಿಸಿದೆ ಅಷ್ಟೇ. ನಾನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಇರೋದು, ಸಿದ್ದು ಕಾಂಗ್ರೆಸ್ನಲ್ಲಿರಲ್ಲ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಬ್ಬ ಶಿಸ್ತಿನ ಸಿಪಾಯಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಕರ್ನಾಟಕದಲ್ಲಿ ಈ ಗತಿಗೆ ಬಂತಲ್ಲ. ನಾನು ಇದು ಮುಂದೆ ನಾನು ಹೇಳ್ದಂಗೆ ನಮ್ಮ ಪಕ್ಷದ ಬೆಲ್ವೆ ನಾಯಕರುಗಳು ಯಾರಿದ್ದಾರೆ ಅವ್ರಿಗೆಲ್ಲ ಭೇಟಿ ಮಾಡ್ತೀನಿ. ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಾಗಲಿ, ರಾಮಲಿಂಗ್ ರೆಡ್ಡಿಯವರಾಗಲಿ, ಮುನಿಯಪ್ಪ ಸಾಹೇಬರಾಗಲಿ, ಕೆ ಎಸ್ ಮುನಿಯಪ್ಪ ಅವರಾಗಲಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖಾರ್ಗೆ ಸಾಹೇಬ್ರ ಇವ್ರಿಗೆಲ್ಲ ಭೇಟಿ ಮಾಡಿ ನಾನು ಯಾವ ಥರ ಇವ್ರು ನಡೆಸಿದ್ರು ಎಂಟೈರ್ ಕ್ಯಾಂಪೇನು, ನಮಗೆಲ್ಲ ಯಾರಿಗೂ ಇನ್ವಾಲ್ವೇ ಮಾಡಿಲ್ಲ. ಯಾವ ಥರ ಕ್ಯಾಂಪೇನ್ ನಡೆಸಬೇಕು, ಏನಾದರೂ ಒಂದು ಪೊಲಿಟಿಕಲ್ ಮ್ಯಾನೇಜ್ಮೆಂಟು. ಪಾಪ ಅವ್ರಿಗೆ ಬಲಿ ಕೊಟ್ರಲ್ರಿ ತುಮಕೂರಿನಲ್ಲಿ ಮುದ್ದ ಹನುಮೇಗೌಡರಿಗೆ, ಅವ್ರು ಏನ್ರಿ ತಪ್ಪು ಮಾಡಿದ್ರು? ಮುದ್ದೆ ಹನುಮೇಗೌಡರು ಒಬ್ಬ ಪಾರ್ಟಿ ಕಾರ್ಯಕರ್ತರು, ಒಬ್ಬ ಪಾರ್ಟಿ ನಾಯಕರು, ಒಬ್ಬ ಪಾರ್ಟಿ ಮೆಂಬರ್ ಆಫ್ ಪಾರ್ಲಿಮೆಂಟು, ಹಲವಾರು ಸರಿ ಪಾರ್ಲಿಮೆಂಟ್ನಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿದ್ದರು, ಅಷ್ಟು ಪ್ರಶ್ನೆಗಳು ಎತ್ತಿದ್ರು ಪಾರ್ಲಿಮೆಂಟ್ನಲ್ಲಿ. ಅಂಥವ್ರಿಗೆ ನೀವು ಮೋಸ ಮಾಡಿ ಟಿಕೆಟ್ ಕೊಟ್ಟಿಲ್ಲ ಅಲ್ಲ, ಮೈತ್ರಿ ಮೈತ್ರಿ ಅಂತ ಮಾಡಿ ಯಾವ ಕ್ಯಾಂಡಿಡೇಟ್ಗೂ ಸೋಲಿಸಿದ್ರಲ್ಲ ತುಮಕೂರಿನಲ್ಲಿ ದೇವೇಗೌಡರವ್ರಿಗೆ, ಇದು ಯಾವ ನ್ಯಾಯ? ಅದಾದಮೇಲೆ ಎಷ್ಟೋ ಕಡೆ ಈ ಇಡೀ ರಾಜ್ಯದಿಂದ ಮೂಲೆ ಮೂಲೆಯಿಂದ ನನಗೆ ಫೋನ್ ಕಾಲ್ಗಳು ಬಂತು, ಇಲ್ಲ ಸರ್ ನೀವು ಹೇಳಿದ್ದು ಕರೆಕ್ಟ್ ಅಂತ ಹೇಳಿ, ನೀವು ಸರಿಯಾಗಿ ಹೇಳಿದಿರಿ ಅಂತ. ಸೊ ಅಷ್ಟೇ ಹೇಳಿದ್ದೀನಿ ನಾನು, ನಮ್ಮ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಐ ಫೀಲ್ ಸಾರಿ ಫಾರ್ ಹಿಮ್ ಅಂತ ಆವತ್ತು ಹೇಳಿದೆ, ಇವತ್ತು ಹೇಳಿ. ಅದಾದಮೇಲೆ ಎಷ್ಟೋ ಸತ್ಯ ಹೇಳಿದ್ರು, ಸತ್ಯ ಹೇಳಿದ್ರೆ ಅದು ಅವನೇನು ಅಪರಾಧನ? ನಾನೇನು ಹೇಳಿದ್ದು ಸತ್ಯ. ನಾನು ಪಕ್ಷದ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ನಾನು ಟೀಕೆ ಮಾಡಿಲ್ಲ. ಈವನ್ ನಾವು ಈವನ್ ಟುಡೇ ಆ್ಯಸ್ ಆನ್ ನೌ ಆ್ಯಸ್ ಆಫ್ ನೌ ನಾನೊಬ್ಬ ಪಕ್ಷದ ಕಾರ್ಯಕರ್ತ, ಐ ಆಮ್ ಎ ಡಿಸಿಪ್ಲಿನ್ ಸೋಲ್ಜರ್ ಆಫ್ ದಿ ಪಾರ್ಟಿ. ಏನಿವರು ಸತ್ಯ ಹೇಳಿದ್ರೆ ಅಪರಾಧ ಅಂತ ಹೇಳಿ ಕೆಲವರು ಸ್ಟೇಟ್ ಲೀಡರ್ಸ್ ಬಗ್ಗೆ ನಾನು ಟೀಕೆ ಮಾಡಿದ್ದೀನಿ, ಅದು ನಾನು ನಿಜಾಂಶ ಹೇಳಿದೆ. ಅದಕ್ಕೆ ನನ್ನ ಮೇಲೆ ಈ ಥರ ಇವರು ಕ್ರಮ ತಗೊಳ್ಬೇಕಾದ್ರೆ, ನಮ್ಮ ಪಕ್ಷದ ನಾಯಕರು ಮುಖಂಡರು, ಒಬ್ಬ ನಮ್ಮ ಪಕ್ಷದ ದಲಿತ ನಾಯಕರು ಸನ್ಮಾನ್ಯ ಮುನಿಯಪ್ಪ ಅವರು, ಅವ್ರಿಗೆ ಸೋರ್ಸ್ತಾರಲ್ರಿ ಓಪನ್ ಆಗಿ,
ಅವ್ರ ಮೇಲೆ ನೀವೇನು ಆಕ್ಷನ್ ತಗೊಳ್ಳಲ್ಲ ಏನು? ಬಹಿರಂಗವಾಗಿ ಓಪನ್ ಆಗಿ ಕೆ ಎಚ್ ಮುನಿಯಪ್ಪಗೆ ಸೋಲಿಸ್ತೀವಿ ಅಂತ ಹೇಳಿದ್ರಲ್ಲ ನಮ್ಮ ಪಕ್ಷದ ಮುಖಂಡರು, ಅವ್ರ ಮೇಲೆ ನೀವು ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಮಂಡ್ಯನಲ್ಲಿ ನಮ್ಮ ಪಕ್ಷದ ನಾಯಕರೆಲ್ಲ ಸುಮಲತಾಗೆ ಭೇಟಿ ಮಾಡ್ತಾರೆ ಓಪನ್ ಆಗಿ, ಅವ್ರ ಪರವಾಗಿ ಪ್ರಚಾರ ಮಾಡ್ತಾರೆ ಓಪನ್ವಾಗಿ, ಅವ್ರ ಬಗ್ಗೆ ನೀವೇನು ಕ್ರಮ ತಗೊಳ್ಳಲ್ಲ? ನನ್ನ ಕ್ಷೇತ್ರದಲ್ಲಿ ಮೆಜಾರಿಟಿ ಕೊಟ್ಟಿದ್ದೀನಿ, 14,900 ವೋಟ್ಸು ಕಾಂಗ್ರೆಸ್ಗೆ ಮೆಜಾರಿಟಿ ಕೊಟ್ಟು ನಾನು ಕೇಳ್ತೇನೆ. ಇವತ್ತು ಇದೇ ನಮ್ಮ ಪಕ್ಷದ ಅಧ್ಯಕ್ಷರಾದ ಅವರ ಕ್ಷೇತ್ರದಲ್ಲಿ 24,000 25,000 ಬಿ ಜೆ ಪಿಗೆ ಲೀಡ್ ಸಿಗುತ್ತೆ. ನಮ್ಮ ಶಾಸಕಾಂಗ ಸಭೆ ನಾಯಕರಾದ ಅವ್ರ ಹಳೆ ಕ್ಷೇತ್ರದಲ್ಲಿ 36,000 ಲೀಡ್ ಸಿಗುತ್ತೆ ಬಿ ಜೆ ಪಿಗೆ. ಬಾದಾಮಿನಲ್ಲಿ ಬಿ ಜೆ ಪಿಗೆ 9,000 ಲೀಡ್ ಸಿಗುತ್ತೆ. ಇದ್ರ ಬಗ್ಗೆ ಏನಾದರೂ ಸಮಾಲೋಚನೆ ಮಾಡಬೇಕಾಗಿತ್ತು. ನಮ್ಗೆ ಯಾರನ್ನ ಎಲ್ಲ ಕರೆದು ಕಾಂಗ್ರೆಸ್ ಆಫೀಸ್ನಲ್ಲಿ ಕೂಡಿಸಿ ಏನಪ್ಪ ಹಿಂಗಾಯ್ತಲ್ಲ ಮುಂದೆ ದಿನಗಳಲ್ಲಿ ಹೇಗೆ ಪಾರ್ಟಿ ಬಿಲ್ಡ್ ಮಾಡಬೇಕು ಅಂತ. ಡೆಮಾಕ್ರಸಿನಲ್ಲಿ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಓಪನ್ ಡಿಸ್ಕಷನ್ಸ್ ಆದ್ರೇ ಯು ಕ್ಯಾನ್ ಸ್ಟ್ರೆಂಥನ್ ದಿ ಪಾರ್ಟಿ, ಪಾರ್ಟಿಗೆ ಶಕ್ತಿ ಕೊಡೋದು. ಏನು ಬರೀ ಕ್ಲೋಸ್ಡ್ ರೂಮ್ನಲ್ಲಿ ಪುಸು ಪುಸು ಮಾತಾಡೋಕ್ಕಾಗಲ್ಲ.